ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕು ಹಳ್ಳಿ ಮೈಸೂರು ಹೋಬಳಿಯ ಸೋಮನಹಳ್ಳಿ ಗ್ರಾಮದಲ್ಲಿ ಮಡಿವಾಳ ಸಮಾಜದ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿ ಅದ್ದೂರಿಯಾಗಿ ಮೆರವಣಿಗೆ ಮುಖಾಂತರ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಡಿವಾಳರ ಮಹಿಳಾ ರಾಜ್ಯಾಧ್ಯಕ್ಷರು ಆದ ಶ್ರೀಮತಿ ವಿಜಯಲಕ್ಷ್ಮಿ ಅಂಜಜಪ್ಪರವರು ಮಾತನಾಡಿ, 12ನೇ ಶತಮಾನದ ವಚನಕಾರರಲ್ಲಿ ಅಗ್ರಮಾನ್ಯರು ಆದ ಮಡಿವಾಳ ಮಾಚಿದೇವರು, ವಚನಕಾರರು, ವಚನ ಸಂರಕ್ಷರು ಆದಂತಹ ವೀರ ಮಡಿವಾಳ ಮಾಚಿದೇವರ ಬಗ್ಗೆ ವಿವರವಾಗಿ ಹೇಳಿದ್ದಾರೆ ಮತ್ತು ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಬೆಳೆಯಲು ವಿದ್ಯಾಭ್ಯಾಸ ಮತ್ತು ಸಂಘಟನೆಗೆ ಅತ್ಯಂತ ಹೆಚ್ಚು ಮಹತ್ವ ನೀಡಬೇಕಾಗಿ ಮತ್ತು ಮಹಿಳೆಯರ ಜಾಗೃತಿ, ಮಹಿಳೆಯರ ಸಬಲೀಕರಣ ಮಾಡಲು ಮಹಿಳೆಯರು ಹೆಚ್ಚು ಸಂಘಟಿತರಾಗಬೇಕು, ಸ್ವಯಂ ಉದ್ಯೋಗಿಗಳು ಆಗಬೇಕು ಅಂತ ಹೇಳಿದರು. ಪಾರ್ವತಿ ಮಾತೆಯನ್ನ ತುಂಬಾ ಅವಮಾನಿಸ್ತಾರೆ, ತುಂಬಾ ಅವಮಾನಿಸಿದಾಗ ಅವಮಾನ ತಾಳಕ್ ಆಗಲ್ಲ ಅವ್ರಿಗೆ. ಯಾಕೆಂದ್ರೆ ಎತ್ತ ಅಪ್ಪನೇ ಈ ತರ ಅವಮಾನ ಮಾಡಿದ್ರೆ ಯಾರು ಸಹಿಸ್ತಾರೆ? ಆಕೆ ಹೋಗಿ ಅಗ್ನಿಕುಂಡದಲ್ಲಿ ಅಗ್ನಿಗೆ ಬಿದ್ದು ಆಹುತಿ ಆಗ್ಬಿಡ್ತಾರೆ. ಅಗ್ನಿಗೆ ಆಹುತಿ ಆದ್ಮೇಲೆ ಏನಾಗ್ತದೆ? ಪರಮೇಶ್ವರನ್ ಗೊತ್ತಾಗುತ್ತೆ ಈ ತರ ತನ್ನ ಪತ್ನಿ ಅಗ್ನಿ ಆಹುತಿ ಆದ್ರಲ್ಲ ಅಂತ ಹೇಳಿ ಆ ಬೇಜಾರ್ಗೆ ಅವ್ರೇನ್ ಮಾಡ್ತಾರೆ, ಸಿಟ್ಟು ದುಃಖ ಬೇಜಾರ್ಗೆ ಅವರು ರೌದ್ರಾವತ್ ಅವ್ರನ್ನ ತಾಳಿ ಅವರ ಒಂದು ತಲೆ ಕೂದಲನ್ನ ತೆಗೆದು ಅದರಲ್ಲಿ ವೀರಭದ್ರನನ್ನ ಸೃಷ್ಟಿ ಮಾಡ್ತಾರೆ. ವೀರಭದ್ರನ ಸೃಷ್ಟಿ ಮಾಡಿ ಅವನ್ನ ಆ ಏನು ಪರ್ವತ ಮಹಾರಾಜನ್ನ ಅಂದ್ರೆ ಪಾರ್ವತಿ ತಂದೆಯನ್ನ ಅವರು ಸಂಹಾರ ಮಾಡ್ಲಿಕ್ಕೆ ಕಳಿಸ್ತಾರೆ. ಅವ್ರು ಹೋಗಿ ವೀರಭದ್ರ ಏನು ಹೋಗಿ ಅವನ್ನ ಸಂಹಾರ ಮಾಡಿ ಅಲ್ಲಿಂದ ಖುಷಿಯಾಗಿ ಅಯ್ಯೋ ನಾನು ಸಂಹಾರ ಮಾಡದೆ ಅನ್ನೋ ಒಂದು ಹೆಮ್ಮೆಯಿಂದ ಹಿಂಗೆ ಬರ್ತಾ ಇರ್ತಾರೆ ಕೋರ್ಸ್ ಅಲ್ಲಿ ನಾನು ಸಂಹಾರ ಮಾಡದೆ. ಆ ಬರ ಸಂದರ್ಭದಲ್ಲಿ ಏನಾಗುತ್ತೆ, ಎಡವಾರದಲ್ಲಿ ಋಷಿ ಮುನಿಗಳು ಎಲ್ಲ ಕೂತಿರ್ತಾರೆ ಅಂದ್ರೆ ಪರ್ವತದ ಇದ್ರಲ್ಲಿ ಕೈಲಾಸ. ಆ ಕೂತಿದ ಸಂದರ್ಭದಲ್ಲಿ ಆ ಬಟ್ಟೆ ತುದಿ ಇರುತ್ತೆ ಅಪವಿತ್ರಗೊಳ್ಳುತ್ತೆ ಋಷಿ ಮುನಿಗಳು ಗೊತ್ತಲ್ಲ. ಹಾಗಾಗಿ ಆ ಒಂದು ಇದ್ರಲ್ಲಿ ಅವರು ಪರಮೇಶ್ವರ ಹೇಳ್ತಾರೆ ನಾನು ಸಂಹಾರ ಮಾಡ್ಬೋದೇ ತಂದೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಸಂಹಾರ ಮಾಡಿದೆ ಸರಿ, ಆದ್ರೆ ನೀನ್ ಬರುವಾಗ ಇಲ್ಲಿ ಋಷಿ ಮುನಿಗಳ ನೀನ್ ಏನ್ ಮಾಡಿದೆ ಅಪಚಾರ ಮಾಡಿದ್ಯಾ ನೀನು, ಹಾಗಾಗಿ ನಿನ್ಗೆ ನಾನ್ ಶಾಪ ಕೊಡ್ತೇನೆ, ನೀನು ಜನ್ಮತ ಭೂಮಿಲಿ ಹೋಗಿ ಜನ್ಮತ ಆಡ್ಬೇಕು ಅಂತೇಳಿ ಅವ್ರಿಗೆ ಶಾಪ ಕೊಡ್ತಾರೆ. ಯಾರು ವೀರಭದ್ರನಿಗೆ ಪರಮೇಶ್ವರ ಶಾಪ ಕೊಡ್ತಾರೆ. ಶಾಪ ಕೊಟ್ಟಾಗ ಅವರು ಬಿಜಾಪುರ ಜಿಲ್ಲೆಯ ದೇವರಹಿಪ್ಪರಿಗೆಯಲ್ಲಿ ಅವರು ಜನ್ಮ ತಾಳ್ತಾರೆ. ಅಲ್ಲಿ ಜನ್ಮ ತಾಳಿದಾಗ ಅವರ ಅಪ್ಪ ಅಮ್ಮ ಇಬ್ರು ಪರ್ವತಯ್ಯ ಶ್ರೀಯುತ ಹೆಚ್ ಎಸ್ ಅಂಜನಪ್ಪ, ನಿವೃತ್ತ ಉಪ ತಹಶೀಲ್ದಾರ್ ಮತ್ತು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಆದ ನಿರಂಜನ್ ರಮೇಶ್ ಅವರು, ಸೋಮನಹಳ್ಳಿ ಗ್ರಾಮದ ಮಡಿವಾಳ ಮಾಚಿದೇವರ ಸಂಘದ ಅಧ್ಯಕ್ಷರು ಆದ ಅಶೋಕ್, ಹಳ್ಳಿ ಮೈಸೂರು ಹೋಬಳಿಯ ಮಡಿವಾಳ ಸಂಘದ ಅಧ್ಯಕ್ಷರು ಆದ ಚಂದ್ರು ಮತ್ತು ಕೃಷ್ಣ ಶೆಟ್ಟಿ ಅವರು, ಕಾರ್ಯದರ್ಶಿ ಶ್ರೀನಿವಾಸ್, ಉಪಾಧ್ಯಕ್ಷ ರಾಮಚಂದ್ರ ಶೇಖರ್ ಶೆಟ್ಟಿ, ರಾಮಚಂದ್ರ ಶೆಟ್ಟಿ ಅವರು ಮತ್ತು ಗ್ರಾಮಸ್ಥರು, ಸಮಾಜದ ಹಿರಿಯ ಮುಖಂಡರು, ಮಹಿಳೆಯರು ಮತ್ತು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು.